ನಮಸ್ಕಾರ ನ್ಯೂಸ್ ಹೆಡ್ ಕ್ವಾರ್ಟರ್ಸ್ ಗೆ ಸ್ವಾಗತ ನಾನು ಸಭಾ ಹಕೀಂ ಈ ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಮೊದಲಿಗೆ ಹೆಡ್ಲೈನ್ಸ್ ರೋಚಕ ಘಟ್ಟ ತಲುಪಿದ ಬಂಡೆನಾಡಿನ ಕದನ ರಣಕಣಕ್ಕೆ ಬ್ರದರ್ ಎಂಟ್ರಿ ಹಿಂದಿದೆ ನಾನಾ ರಣತಂತ್ರ ಕಾಂಗ್ರೆಸ್ ಕ್ಯಾಪ್ಟನ್ ಗೆ ನಾಮಪತ್ರ ರಿಜೆಕ್ಟ್ ಆಗುವ ಭೀತಿ ಸುಳಿವು ಬಿಟ್ಟು ಕೊಟ್ರ ಬ್ರದರ್ ಬಂಡಾಯದ ಬೆಂಕಿಯಲ್ಲಿ ದಿಕ್ಕೆಟ್ಟು ಬಸವಳಿದ ಬಿಜೆಪಿ मध्याह्न राज्य के कालिड़ता अमित शा होस ट्रेंड सेट के प्लान बंडेदवरिगू मद्दू लिंगायत समुदाय मत चदुरदंते मास्टर प्लान अशोक सोमण्णा योगेश्वर क्षेत्र रिपोर्ट चर्चे मोदी रैली बग्गे अमित शा ब्लू प्रिंट कल्याण कर्नाटक बीदर टारगेट बीजेपी ನೆನ್ನೆ ಬಾಲ್ಕಿ ಹುಮ್ನಾಬಾದ್ನಲ್ಲಿ ಸಿಎಂ ಮತಬೇಟೆ ಇವತ್ತು ಬಹಮನಿಗಳ ಕೋಟೆಯಲ್ಲಿ ನಡ್ಡಾ ರೋಡ್ ಶೋ ನಾಮಪತ್ರ ಸಲ್ಲಿಕೆ ಅಂತ್ಯ ಹೆಚ್ಚಾಯಿತು ಚುನಾವಣೆ ಜ್ವರ ಕೋಲಾರ ಬೀದರ್ ಬಳಿಕ ನಾಡಿದು ರಾಹುಲ್ ರಾಜಕ್ಕೆ ಆಗಮನ ವಿಜಯಪುರದಲ್ಲಿ ಅಭ್ಯರ್ಥಿಗಳ ವಿರುದ್ಧ ಪರ ರಾಘ ಮತಬೇಟೆ ವರುಣ ರಣಕಣಕ್ಕೆ ಇವತ್ತು ವಿಜಯೇಂದ್ರ ಎಂಟ್ರಿ ಸಿದ್ದರಾಮಯ್ಯ ವಿರುದ್ಧ ಮೊಳಗಲಿದೆ ರಣಕಹಳೆ ಹನೂರು ಕೊಳ್ಳೆಗಾಲದಲ್ಲೂ ನಡೆಯಲಿದೆ ಅಬ್ಬರದ ಮತಯಾತ್ರೆ ಸಿದ್ದರಾಮಯ್ಯ ಭೇಟಿಯಾದ ಮಾಜಿ ಡಿಸಿಎಂ ಪರಮೇಶ್ವರ್ ಕೊರಟಗೆರೆ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಬರುವಂತೆ ಆಮಂತ್ರಣ ಪ್ರಣಾಳಿಕೆ ಸೇರಿ ಹಲ ವಿಚಾರಗಳ ಬಗ್ಗೆ ಸಮಾಲೋಚನೆ ಕಿತ್ತೂರು ಭಾಗದಲ್ಲಿ ಕಾಂಗ್ರೆಸ್ ಲಾಭದ ಲೆಕ್ಕಾಚಾರ ಮಾಜಿ ಸಿಎಂ ಶೆಟ್ಟರ್ ನಿವಾಸದಲ್ಲಿ ಸುರ್ಜೇವಾಲಾ ಚುನಾವಣಾ ತಂತ್ರ ಉತ್ತರ ಕರ್ನಾಟಕದ ಹಲವು ಕ್ಷೇತ್ರಗಳ ಬಗ್ಗೆ ನಾಯಕರ ಚರ್ಚೆ ರಾಜ್ಯ ಮಟ್ಟದ ನಾಯಕರು ರಾಜ್ಯವೆಲ್ಲ ಸುತ್ತಾಡುತ್ತಿದ್ದಾರೆ ಬಿಜೆಪಿ ಅವರನ್ನ ಹಳ್ಳಕ್ಕೆ ತಳ್ಳಿದೆಯೋ ಏನೋ ಪಾಪ ಗೊತ್ತಿಲ್ಲ ಸಚಿವ ವಿ ಸೋಮಣ್ಣ ಎರಡು ಕ್ಷೇತ್ರ ಸ್ಪರ್ಧೆಗೆ ಕೃಷ್ಣಪ್ಪ ವ್ಯಂಗ್ಯ ಗ್ಯಾರಂಟಿ ಯೋಜನೆಗಳು ಚುನಾವಣೆವರೆಗೆ ಮಾತ್ರ ಕಾಂಗ್ರೆಸ್ನ ಹೇಳೋದೆಲ್ಲ ಸುಳ್ಳು ಬೋಗಸ್ ಕಾರ್ಡ್ ಬೀದರ್ನಲ್ಲಿ ಕೈ ನಾಯಕರ ಭರವಸೆಗಳನ್ನು ಅಣಕಿಸಿದ ಸಿಎಂ ಇಂಡಿ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ತಪ್ಪಿಸಿದ್ದಕ್ಕೆ ಕೆಂಡ ಸಂಸದ ರಮೇಶ್ ಜಿಗಜಿಣಗಿ ಫೋನ್ ಕರೆ ಮಾಡಿ ತರಾಟೆ ವಿಜಯಪುರದಲ್ಲಿ ಅಭಿಮಾನಿಗಳ ಆಡಿಯೋ ವೈರಲ್ ಬಿಜೆಪಿ ಭದ್ರಕೋಟೆಯಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನ ರಾಯಭಾಗ ಜೆಡಿಎಸ್ ಅಭ್ಯರ್ಥಿ ಪ್ರದೀಪ್ ಮಾಳಿಗೆ ನಾಮಪತ್ರ ರಾಯಭಾಗ್ನಲ್ಲಿ ಈ ಬಾರಿ ತ್ರಿಕೋನ ಪೈಪೋಟಿ ನಿಶ್ಚಿತ ಮೂಡಿಗೆರೆಯ ಜೆಡಿಎಸ್ನಲ್ಲಿ ಬಂಡಾಯದ ಬಿರುಗಾಳಿ ತೆರೆದ ವಾಹನದಲ್ಲಿ ನಿಂತು ಶಾಸಕ ಎಂಪಿ ಕುಮಾರಸ್ವಾಮಿ ಪ್ರಚಾರ ದಳದಿಂದ ಕೋಕ್ ಪಡೆದ ಬಿಬಿ ನಿಂಗಯ್ಯ ಕೂಡ ಕಣಕ್ಕೆ ಶೆಟ್ಟರ್ ನಾಮಪತ್ರ ಸಲ್ಲಿಸುವ ರ್ಯಾಲಿಯಲ್ಲಿ ಭಾಗಿ ಗುಂಡಾ ಕಾಯ್ದೆಯಡಿ ಕಾರ್ಪೊರೇಟರ್ ಬಂಧನ ಬೆಳಗಾವಿ ಹಿಂಡಲ್ಗಾ ಜೈಲ್ಪಾಲಾದ ಚೇತನ್ ಹಿರೇಕೇರೂರು ನಾಮಪತ್ರ ಸಲ್ಲಿಕೆ ದಿನ ಸೈಲೆಂಟ್ ಆಗಿ ಉಳಿದ ಸುನೀಲ್ ಆರು ತಿಂಗಳಿಂದ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಂಘಟನೆ ವ್ಯರ್ಥ ಭಾಸ್ಕರ್ ರಾವ್ ಬೆಂಬಲಿಸುವಂತೆ ಮೌಖಿಕ ಸೂಚನೆ ಜೆಡಿಎಸ್ ತೊರೆದು ಬಿಜೆಪಿ ಸೇರಿದ್ದಕ್ಕೆ ಹಿಗ್ಗಾಮುಗ್ಗಾ ಥಳಿತ ಏಟು ತಿಂದು ಆಸ್ಪತ್ರೆ ಸೇರಿದ ಮುಬಾರಕ್ ಪಾಷಾ ನಜೀರ್ ತುಮಕೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲು ಚುನಾವಣೆ ಹೊತ್ತಲ್ಲಿ ಕೆಜಿಎಫ್ ಬಾಬುಗೆ ಬಿಗ್ ಶಾಕ್ ಐಟಿ ದಾಳಿಯಲ್ಲಿ ಸಿಕ್ತು ಅಪಾರ ಅಕ್ರಮ ಪತ್ತೆ ಫ್ಲೈಯಿಂಗ್ ಸ್ಕ್ವಾಡ್ ಅಧಿಕಾರಿ ದೂರಿನ ಬೆನ್ನಲ್ಲೇ ಹೈಗ್ರೌಂಡ್ ಠಾಣೆಯಲ್ಲಿ ಎಫ್ಐಆರ್ ಚುನಾವಣೆಯಲ್ಲಿ ಹೆಚ್ಚಾಯಿತು ಕುರುಡು ಕಾಂಚಾಣ ಕುಣಿತ ಹಾವೇರಿ ಚೆಕ್ಪೋಸ್ಟ್ ಬಳಿ 11 ಕೆಜಿ ಚಿನ್ನ 74 ಕೆಜಿ ಬೆಳ್ಳಿ ಸೀಸ್ ಪರ್ಮಿಷನ್ ಇಲ್ಲದೆ ಸಾಗಿಸ್ತಾ ಇದ್ದ ವಾಹನವು ಜಪ್ತಿ ಇಂದು ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಬೆಳಗ್ಗೆ 11 ಗಂಟೆಗೆ ವೆಬ್ಸೈಟ್ನಲ್ಲಿ ರಿಸಲ್ಟ್ ಘೋಷಣೆ ಒಟ್ಟು 726,195 ವಿದ್ಯಾರ್ಥಿಗಳ ಭವಿಷ್ಯ ನಿರ್ಧಾರ
ಮನೆ ಮೇಲೆ ಆಟವಾಡ್ತಾ ಇದ್ದ ಮಕ್ಕಳಿಗೆ ಕರೆಂಟ್ ಶಾಕ್ ಸಂಬಂಧಿಕರ ಮನೆಗೆ ಬಂದ ಬಾಲಕರು ಬಲಿ ಕೆಬಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನಾಕ್ರೋಶ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ